वास्तुगुरु चंद्रशेखर गुरुजी अंत्यक्रियेगे सिद्धतेगळेल्लवू कूड नडेयता इदे। केलवे क्षणगळल्ली अंतिम यात्रे आरंभ आगुत्ते। मध्याह्न 3 गंटेय नंतर अंत्यक्रियेय प्रक्रियेगळु आरंभ आगुत्ते। लिंगायत संप्रदायदंते नडेयुवंत अंत्यक्रिये अंत्यक्रिये स्थळदल्ली अवर एरडने पति अंकि पत्नी अंकिता मगळु एल्लरू कूड कण्णीर हाक्ता इद्दारे। अंत्यक्रिये नडेयुवंत स्थळक्के ईगागले अवरु बंदिद्दारे। अदे सुळ्ळा रस्तेयल्ली इरतक्कंत अवरदोंदु फार्म हौस्, आ फार्म हौस् नल्ली अंत्यक्रिये एल्लवू कूड नडेयुत्ते। लिंगायत संप्रदायदल्ली मण्णु माड्तारे। सो अदक्के बेकादंत एल्ला तयारिगळन्न सिद्धतेगळन्न इवत्तु बेळग्गेयिंदनू कूड माड्कोंडिद्दारे। जोतेगे चंद्रशेखर गुरुजी अवर अपार अभिमानी बळग एनिदे अंतिम दर्शनक्के अंत इवत्तु सागरोपादियल्ली जन बंद्रु अवरन्न नोडोदक्कोस्कर। याकेंद्रे अवरिंद उपकृतरादंतवरु, अवरिंद वास्तु सलहेगळन्न पडेकोंडु जीवनदल्ली उन्नतियन्न पडेदंतवरु अवरेल्लरू कूड ಸಹಜವಾಗಿ ನಮ್ಮ ಗುರುಗಳು ಅಂತಕಂತ ಒಂದು ಪ್ರೀತಿ ಇರುತ್ತಲ್ಲ, ಆ ಪ್ರೀತಿಯಿಂದಾಗಿ ಅವರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ। ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರತಕ್ಕಂತದ್ದು ಚಂದ್ರಶೇಖರ್ ಗುರುಜಿ ಅವರ ಪುತ್ರಿ ಎಲ್ಲ ಬಂದಿದ್ದಾರೆ। ಮುಂಬೈನಲ್ಲಿ ಸೆಟಲ್ ಆಗಿದ್ದಂತವರು, ಹುಬ್ಬಳ್ಳಿನಲ್ಲಿ ಇದ್ದಂತವರು ಎಲ್ಲರೂ ಕೂಡ ಸ್ಥಳಕ್ಕೆ ಈಗಾಗಲೇ ಆಗಮಿಸಿದ್ದಾರೆ। ಒಂದು ದುರಂತ, ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವರ ಪಾಡಿಗೆ ಅವರ ಪಾಪ ಹುಬ್ಬಳ್ಳಿನಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಅವರು ಇಷ್ಟೊತ್ತಿಗಾಗಲೇ ಮುಂಬೈನತ್ತ ಪ್ರಯಾಣ ಬೆಳೆಸಬೇಕಾಗಿತ್ತು ನಿಗದಿತ ಕಾರ್ಯಕ್ರಮದಂತೆ। ಆದರೆ ಸಾವು ಯಾವಾಗ ಯಾರಿಗೆ ಎಲ್ಲಿ ಹೇಗೆ ಬರುತ್ತೆ ಅಂತಕಂತದ್ದು ಯಾರು ಊಹೆ ಮಾಡೋದಕ್ಕಾಗಲ್ಲ। ನಿನ್ನೆ ಅವರ ಆಪ್ತರು ಅಂತ ಅನ್ನಿಸ್ಕೊಂಡಂತವರೇ ಬಂದು ಅವರನ್ನು ಕೊಲೆ ಮಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ। ಒಂದು ರೀತಿ ಬರ ಸಿಡಿಲಿನಂತೆ ಬಂದು ಹೊಡೆದಂತಹ ಸುದ್ದಿ ಅದು। ಅದರಲ್ಲೂ ಆ ದೃಶ್ಯವನ್ನು ನೋಡಿದ ಮೇಲಂತೂ ಎಲ್ಲರ ಮೈ ಬೆವರು ಬಿಡ್ತು ಒಂದು ಕ್ಷಣ। ಕೊಲೆಯನ್ನು ಈ ರೀತಿನೂ ಮಾಡ್ತಾರಾ, ಈ ಥರ ಆಕ್ರೋಶ, ಇಷ್ಟು ಸಿಟ್ಟು, ಅಬ್ಬಬ್ಬಾ। ಅದೆಲ್ಲ ಆಯಿತು, ಅದಾದ ನಂತರ ಹಂತಕರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದರು। ನಂತರ ಶವಾಗಾರದಲ್ಲಿ ಕಿಮ್ಸ್ ಶವಾಗಾರದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟಿದ್ದರು। ಇವತ್ತು ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು। ಬೇರೆ ಬೇರೆ ಭಾಗದಿಂದ, ಬೆಂಗಳೂರು ಕಡೆಯಿಂದ, ಮುಂಬೈ ಕಡೆಯಿಂದ ಎಲ್ಲ ತುಂಬ ಜನ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ। ಕೆಲವರೆಲ್ಲ ಅಂತ್ಯ ಸಂಸ್ಕಾರವನ್ನೂ ಮುಗಿಸ್ಕೊಂಡು ಹೋಗೋದು ಅಂತಕ್ಕಂಥದ್ದು, ಅದಕ್ಕೋಸ್ಕರ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ। ಅವರ ಕುಟುಂಬಸ್ಥರೆಲ್ಲರೂ ಕೂಡ ಈಗಾಗಲೇ ಅಂತ್ಯಕ್ರಿಯೆ ಸ್ಥಳಕ್ಕೆ ಆಗಮಿಸಿದ್ದಾರೆ। ಚಂದ್ರಶೇಖರ್ ಗುರುಜಿ ಅವರ ಪತ್ನಿ, ಅವರ ಮಗಳು ಎಲ್ಲರೂ ಕೂಡ ಬಂದಿದ್ದಾರೆ। ಲಿಂಗಾಯತ ವಿಧಿವಿಧಾನದಂತೆ ಈಗಾಗಲೇ ಆ ಭಾಗದಲ್ಲಿ ಯಾರು ಈ ಸಂಸ್ಕಾರವನ್ನೆಲ್ಲ ನಡೆಸತಕ್ಕಂತ ಪ್ರಖ್ಯಾತರು ಇರ್ತಾರೆ ಅಂತವರನ್ನ ಸಾಮಾನ್ಯವಾಗಿ 500 ಅಂತ ಕರೀತಾರೆ। ಅವರನ್ನ ಕರೆಸಿರ್ತಾರೆ, ಅದರ ಪ್ರಕಾರ ಎಲ್ಲವೂ ಕೂಡ ನೆರವೇರುತ್ತೆ। ಅದಕ್ಕೂ ಮೊದಲು ಅಂತಿಮ ಯಾತ್ರೆ ನಡೆಯಬೇಕು, ದಾರಿ ಉದ್ದಗಲಕ್ಕೂ ಕೂಡ ಜನ ನಿಂತಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ। ರಾಜ್ಯದ ಉದ್ದಗಲಕ್ಕೂ ಕೂಡ, ರಾಜ್ಯ ಅಂತಲೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಪ್ರವಾಸವನ್ನು ಮಾಡ್ತಾ ಇದ್ದರು, ವಾಸ್ತು ಸಲಹೆಗಳನ್ನು ತುಂಬ ಕೊಡ್ತಾ ಇದ್ದರು। ಎಷ್ಟೋ ಜನ ಅವರ ಉದ್ದಿಮೆಗಳನ್ನು ಆರಂಭ ಮಾಡಬೇಕಾದ್ರೆ, ಮನೆಗಳನ್ನು ಕಟ್ಟಬೇಕಾದ್ರೆ ಚಂದ್ರಶೇಖರ್ ಗುರುಜಿ ಅವರ ವಾಸ್ತು ಪ್ಲ್ಯಾನ್ ಪ್ರಕಾರನೇ ಮನೆಗಳನ್ನು ಕಟ್ಟಿ ಅದರಿಂದ ಒಳ್ಳೆಯ ಬೆಳವಣಿಗೆಯನ್ನು ಕಂಡವರು ತುಂಬ ಜನ ಇದ್ದಾರೆ। ಅಂಥವರು ಸದಾ ಮನಸ್ಸಿನಲ್ಲಿ ಚಂದ್ರಶೇಖರ್ ಗುರುಜಿ ಅವ್ರನ್ನ ಇಟ್ಕೊಂಡಿರ್ತಾರೆ। ಅಂಥವರೆಲ್ಲರೂ ಕೂಡ ಹೋಗ್ತಾರೆ ಇವತ್ತು, ಗೊತ್ತಿಲ್ಲ ಇನ್ನೂ ಅಲ್ಲಿ ಸ್ಥಳೀಯ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಬರ್ತಾರೆ, ಬಂದು ಒಂದು ಅಂತಿಮ ಗೌರವವನ್ನು ಅವರಿಗೆ ಸಲ್ಲಿಸುವಂತಹ ಕೆಲಸ ಕೂಡ ಆಗುತ್ತೆ ಅಂತಿಮ ಯಾತ್ರೆ ಆದ ನಂತರ। ಓಕೆ, ಇನ್ನು ಆಸ್ಪತ್ರೆ ಬಳಿ ನನ್ನ ಕೊಲೀಗ್ ಸುನ್ ಜಾವೀದ್ ಇದ್ದಾರೆ, ಹಾಗೇನೆ ಅಂತಿಮ ಸಂಸ್ಕಾರ ನಡೆಯುವ ಜಾಗದಲ್ಲಿ ಸುನಿಲ್ ಇದ್ದಾರೆ, ಇಬ್ಬರನ್ನು ನಾನು ನೇರವಾಗಿ ಸಂಪರ್ಕಕ್ಕೆ ತಗೋತೀನಿ। ಮೊದಲಿಗೆ ಜಾವೀದ್ ಅವ್ರನ್ನ ಮಾತನಾಡಿಸ್ತೀನಿ। ಎಸ್ ಜಾವೀದ್, ಈಗ ಆಸ್ಪತ್ರೆಯಿಂದ ಪಾರ್ಥಿವ ಶರೀರದ ರವಾನೆ ಎಷ್ಟು ಗಂಟೆಗೆ, ಯಾವ ರೀತಿ ತಯಾರಿಯಾಗಿದೆ, ಏನು ಸಿದ್ಧತೆ ಅಂತ? ಇವತ್ತಿಗೆ ಏನಂತ ಹೇಳಿದ್ರೆ ಪಾರ್ಥಿವ ಶರೀರ ಒಂದು ಅವರ ತೋಟಕ್ಕೆ ಹೋಗಬೇಕಾಗಿತ್ತು, ಅಲ್ಲಿ ಅಂತ್ಯಕ್ರಿಯೆ ಏನಂತ ಹೇಳಿದ್ರೆ ಮುಗಿಬೇಕಾಗಿತ್ತು ಆದರೆ ಸ್ವಲ್ಪ ಏನಂತ ಹೇಳಿದ್ರೆ ತಡವಾಗಿದೆ, ಏನು ಶವ ಪರೀಕ್ಷೆ ಏನಂತ ಹೇಳಿದ್ರೆ ಸ್ವಲ್ಪ ತಡವಾಗಿರೋದ್ರಿಂದ ಇನ್ನೂ ಏನಂತ ಹೇಳಿದ್ರೆ ಅವರ ಪಾರ್ಥಿವ ಶರೀರ ಅವರ ಕುಟುಂಬಕ್ಕೆ ಏನಂತ ಹೇಳಿದ್ರೆ ಇನ್ನೂ ಹಸ್ತಾಂತರ ಮಾಡಿಲ್ಲ. ಈಗ ಏನಂತ ಹೇಳಿದ್ರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಾರ್ಥಿವ ಶರೀರನ ಚಂದ್ರಶೇಖರ್ ಗುರುಜಿ ಅವರ ಕುಟುಂಬಕ್ಕೆ ಏನಂತ ಹೇಳಿದ್ರೆ ಹಸ್ತಾಂತರ ಮಾಡುವಂಥ ಸಾಧ್ಯತೆ ಇದೆ. ಈ ಕಡೆ ತಾವು ನೋಡ್ತಾ ಇರ್ಬೋದು ಎಲ್ಲ ಸಿದ್ಧತೆ ಏನಂತ ಹೇಳಿದ್ರೆ ಪೊಲೀಸರು ಮಾಡಿರುವಂಥದ್ದು, ಅವ್ರ ಜೊತೆ ಇರುವಂಥ ಎಲ್ಲ ಬೆಂಬಲಿಗರು ಬಂದು ಈಗ ಆ ಪಾರ್ಥಿವ ಶರೀರಕ್ಕಾಗಿ ಏನಂತ ಹೇಳಿದ್ರೆ ಕಾಯ್ತಾ ಇರುವಂಥದ್ದು, ಪೊಲೀಸರು ಕೂಡ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ಒಂದು ಏನಂತ ಹೇಳಿದ್ರೆ
ಬಾಗಿಲಿನಿಂದ ಆ ಪಾರ್ಥಿವ ಶರೀರ ಹೊರಗಡೆ ಬರುತ್ತೆ ಈಗ ಸದ್ಯಕ್ಕೆ ಒಳಗಡೆ ಏನಂತಿದ್ರೆ ಶವಾಗಾರದ ಒಳಗಡೆನೇ ಇನ್ನೂ ಏನಂತಿದ್ರೆ ಎಲ್ಲ ರೀತಿ ಎಲ್ಲ ಏನಂತಿದ್ರೆ ಸಿದ್ಧತೆಗಳನ್ನು ಏನಂತಿದ್ರೆ ಅವರ ಕುಟುಂಬಕ್ಕೆ ಕೊಡಲಿಕ್ಕೆ ಆ ಪಾರ್ಥಿವ ಶರೀರನ ಏನಂತಿದ್ರೆ ಎಲ್ಲ ಪ್ಯಾಕಿಂಗ್ ಮಾಡುವಂಥದ್ದು ಏನಂತಿದ್ರೆ ಬಟ್ಟೆಯನ್ನು ಸುತ್ತುವಂಥ ಕೆಲಸ ನಡೆದಿರುವಂಥದ್ದು ಹೀಗಾಗಿ ಒಂದು ಗಂಟೆ ಅಂದರೆ ಒಂದೂವರೆ ಅಷ್ಟೊತ್ತಿಗೆ ನಾವು ಏನಂತಿದ್ರೆ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಿನ್ನೆ ಕುಟುಂಬಸ್ಥರು ಹೇಳಿದರು ಆದರೆ ಇವತ್ತು ಆ ಸಿದ್ಧತೆ ಏನಂತಿದ್ರೆ ತಡವಾಗಿರೋದ್ರಿಂದ ಒಳಗಡೆ ಪೋಸ್ಟ್ ಮಾಡಮ್ ತಡವಾಗಿರೋದ್ರಿಂದ ಸ್ವಲ್ಪ ಏನಂತಿದೆ ತಡ ಆಗಿರುವಂಥದ್ದು ಇಲ್ಲಿಂದ ಏನಂತಿದ್ರೆ ಪಾರ್ಥಿವ ಶರೀರ ತೆಗೆದುಕೊಂಡು ಹೋದ ಮೇಲೆ ಸುಮಾರು ಮೂರು ಅಥವಾ ಮೂರುವರೆ ಅಷ್ಟೊತ್ತಿಗೆ ಎಲ್ಲ ರೀತಿಯಾದಂಥ ಒಂದು ಅಂತ್ಯಕ್ರಿಯೆ ಮುಗಿಯುವಂಥ ಸಾಧ್ಯತೆ ಇರುವಂಥದ್ದು. ಈ ಕಡೆ ನೋಡ್ತಾ ಇರ್ಬೋದು ಪೂಜೆ ಮಾಡಲಿಕ್ಕೆ ಕೂಡ ಎಲ್ಲ ತಯಾರಿಯನ್ನು ಮಾಡಿರುವಂಥದ್ದು. ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಆ ಸ್ವಾಮೀಜಿಗಳು ಎಲ್ಲ ಏನಂತಿದ್ರೆ ಪೂಜೆ ಅಂದರೆ ಶವಾಗಾರದಿಂದ ಶವ ಹೊರಗಡೆ ಬಂದ ಮೇಲೆ ಇಲ್ಲಿ ಫಸ್ಟಿಗೆ ಏನಂತಿದ್ರೆ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆ ಮಾಡಿದ ನಂತರ ಆ ವಾಹನದಲ್ಲಿ ಏನಂತಿದ್ರೆ ಆ ಒಂದು ಪಾರ್ಥಿವ ಶರೀರನ ತೆಗೆದುಕೊಂಡು ಇಟ್ಕೊಂಡು ಅಲ್ಲಿಂದ ಮೆರವಣಿಗೆ ಮೂಲಕ ನಂತರ ಹೋಗ್ತಾರೆ. ಈ ಕಡೆ ತಾವು ನೋಡ್ತಾ ಇರ್ಬೋದು ಸದ್ಯಕ್ಕೆ ಒಂದು ಶವಾಗಾರದ ಒಂದು ಏನು ಡೋರ್ ಇದೆ ಆ ಡೋರ್ ಅನ್ನು ಓಪನ್ ಮಾಡಿದ್ದಾರೆ. ಇದೇ ಡೋರಿಂದ ಈ ಒಂದು ಏನಂತಿದ್ರೆ ಪಾರ್ಥಿವ ಶರೀರ ಹೊರಗಡೆ ತೆಗೆದುಕೊಂಡು ಬಂದು ಪೂಜೆ ಮಾಡಿ ನಂತರ ವಾಹನದಲ್ಲಿ ಇಟ್ಟು ಅಲ್ಲಿಂದ ಏನಂತಿದ್ರೆ ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಅಂತ ಕೆಲಸ ಮಾಡ್ತಾರೆ ಅರವಿಂದ್.